ಸುತ್ತುವಳಿಯನ್ನು ಪ್ರಕಟಿಸಲಾಗಿದೆ. ಇದು ದಿನಾಂಕ 17/8/2022 ಜಾರಿಗೊಳಿಸಲಾಗಿದೆ. ಇದರ ವಿಷಯ 2021 ಮತ್ತು 2022 ಸಾಲಿನ RTE ಶುಲ್ಕ ಮರುಪಾವತಿಗೆ ತಂತ್ರಾಂಶದ ಮೂಲಕ ಬೇಡಿಕೆ ಸಲ್ಲಿಸಲು ಅಂತಿಮ ದಿನಾಂಕವನ್ನು ಮುಂದೂಡಲಾಗಿದೆ. ವಿಸ್ತರಿಸುವ ಬಗ್ಗೆ ಎಲ್ಲ ಶಾಲೆಗಳಿಗೆ 2021 ಮತ್ತು 2022 ಸಾಲಿನ RTE ಶುಲ್ಕ ಮರುಪಾವತಿಗಾಗಿ ಅರ್ಜಿ ಹಾಕಲು ದಿನಾಂಕವನ್ನು ಮುಂದೂಡಲಾಗಿದೆ. ಇದು ಮೊದಲು 15/7/2022 ಅಂತಿಮ ದಿನಾಂಕವೆಂದು ನಿಗದಿಪಡಿಸಲಾಗಿತ್ತು. ಈಗ ಇದನ್ನು 30/9/2022 ಮುಂದೂಡಲಾಗಿದೆ. ವಿಷಯಕ್ಕೆ ಸಂಬಂಧಿಸಿದಂತೆ ಖಾಸಗಿ ಅನುದಾನರಹಿತ ಶಾಲೆಗಳಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ 2009 ಸೆಕ್ಷನ್ 12C ಪ್ರಕಾರ ಖಾಸಗಿ ಶಾಲೆಯಲ್ಲಿ RTE ಮುಖಾಂತರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಶುಲ್ಕವು ನಮ್ಮ ಭಾರತ ಸರ್ಕಾರದಿಂದ ಪಾವತಿಸಲಾಗುತ್ತಿದೆ. ಇದು ಎಲ್ಲ ಶಾಲೆಗಳು 15/7/2022 ತನಕ ಅರ್ಜಿಗಳನ್ನು ಕಳಿಸಬೇಕಾಗಿತ್ತು. ಆದರೆ ಎಲ್ಲ ಶಾಲೆಗಳು ನಿಗದಿತ ಕಾಲಾವಧಿಯಲ್ಲಿ ಬೇಡಿಕೆ ಸಲ್ಲಿಸದೇ ಇರುವುದರಿಂದ ಅಂತಿಮವಾಗಿ 2021 ಮತ್ತು 2022 ಸಾಲಿನ RTE ಶುಲ್ಕ ಮರುಪಾವತಿ ಆನ್ಲೈನ್ ತಂತ್ರಾಂಶದ ಮೂಲಕ ಬೇಡಿಕೆ ಸಲ್ಲಿಸಲು ದಿನಾಂಕ 30/9/2022 ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. ಉಪನಿರ್ದೇಶಕರು, ಆಡಳಿತ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕುರಿತು ವೈಯಕ್ತಿಕ ಗಮನಹರಿಸಿ ವ್ಯಾಪಕ ಪ್ರಚಾರ ನೀಡಿ ತಮ್ಮ ವ್ಯಾಪ್ತಿಯಲ್ಲಿನ ಖಾಸಗಿ ಅನುದಾನರಹಿತ ಶಾಲೆಗಳು RTE ಶುಲ್ಕ ಮರುಪಾವತಿಗೆ ಬೇಡಿಕೆ ಸಲ್ಲಿಸಲು ಅಗತ್ಯ ಕ್ರಮವಹಿಸುವುದು. ಅದಕ್ಕಾಗಿ ಈ ಒಂದು ಸುತ್ತೋಲೆಯನ್ನು ಪ್ರಕಟಿಸಲಾಗಿದೆ. ಆದ ಕಾರಣ ಎಲ್ಲ ಶಾಲೆಗಳು 30/9/2022 ತಮ್ಮ ಅರ್ಜಿಗಳನ್ನು ತುಂಬಬೇಕಾಗಿ ವಿನಂತಿ.